ನಿಯಮಿತವಾಗಿ ಪರೀಕ್ಷೆ ಉಳಿಸಲು ಅನೇಕ ವಿವಿಧ ಪರೀಕ್ಷೆಗಳು ಇರುತ್ತವೆ. ಮೊದಲನೇದಾಗಿ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಸುಮಾರು 8 ತಾಸು ಉಪವಾಸವಿದ್ದು ಮಾಡಿಸುವ ರಕ್ತ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಅದಕ್ಕೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಎಂದು ಕರೆಯುತ್ತೇವೆ. ಹಾಗೂ ಊಟದ ನಂತರ ಸುಮಾರು 1.5 ರಿಂದ 2 ಗಂಟೆ ನಂತರ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿಸಬೇಕು. ಅದನ್ನು ನಾವು ಪೋಸ್ಟ್ ಪ್ರಿನಿಡಿಯಲ್ ಬ್ಲಡ್ ಶುಗರ್ ಎಂದು ಕರೆಯುತ್ತೇವೆ. ಇದು ಸುಮಾರು ತಿಂಗಳಿಗೆ ಒಮ್ಮೆಯಾದರೂ ಮಾಡಿಸಬೇಕು ಅಥವಾ ಕೆಲವೊಂದು ಬಾರಿ ವೈದ್ಯರ ಸಲಹೆ ಮೇರೆಗೆ ಇನ್ನೂ ಬೇಗನೆ ಮಾಡಿಸಿಕೊಳ್ಳುವ ಅವಶ್ಯಕತೆ ಇರುತ್ತದೆ. ಅದೇ ರೀತಿ 3 ತಿಂಗಳ ಸರಾಸರಿ ರಕ್ತ ಸಕ್ಕರೆ ಅಂಶವನ್ನು ಪರೀಕ್ಷೆ ಮಾಡಿಸಿಕೊಳ್ಳಲು HbA1c ಎಂಬ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಹಾಗೂ ಕಿಡ್ನಿ ಪರೀಕ್ಷೆ ಅಂದರೆ ನಮ್ಮ ಮೂತ್ರಜನಕಾಂಗ ಸರಿಯಾಗಿ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಅಥವಾ ಮೂತ್ರದಲ್ಲಿ ಆಲ್ಬುಮಿನ್ ಎನ್ನುವುದು ಹೋಗುತ್ತಿದೆಯೋ ಎಂದು ಪರೀಕ್ಷೆ ಮಾಡಿಸಿಕೊಳ್ಳಲು ಯೂರಿನ್ ಆಲ್ಬುಮಿನ್ ಟೆಸ್ಟ್ ಹಾಗೂ ಬ್ಲಡ್ ಯೂರಿಯಾ ಸಿರಮ್ ಕ್ರಿಯಾಟಿನಿನ್ ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳಬೇಕು. ಇದನ್ನು ಸುಮಾರು 6 ತಿಂಗಳಿಂದ 1 ವರ್ಷಕ್ಕೊಮ್ಮೆ ಮಾಡಿಸಿಕೊಂಡರೆ ಒಳ್ಳೆಯದು. ಅದೇ ರೀತಿ ಇನ್ನೂ ಅನೇಕ ಟೆಸ್ಟ್ಗಳಾದ ಕಣ್ಣಿನ ಪರೀಕ್ಷೆ, ಪಾದಗಳ ಪರೀಕ್ಷೆ ಹಾಗೂ ECG ಅನ್ನು ವರ್ಷಕ್ಕೆ ಒಮ್ಮೆಯಾದರೂ ಮಾಡಿಸಿಕೊಂಡರೆ ಉತ್ತಮ.